ಮುಖ್ಯವಾಗಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಗ್ರಾಹಕರ ಹಕ್ಕುಗಳು ಏನಿದೆ ಮತ್ತು ಆ ಹಕ್ಕುಗಳನ್ನು ಯಾವ ರೀತಿ ನಾವು ಅವರು ಪ್ರೊಟೆಕ್ಟ್ ಮಾಡಬೇಕಂತ ಅದರ ಸಲುವಾಗಿ ಈ ದಿನಾಚರಣೆ ಸಾಮಾನ್ಯವಾಗಿ ಮಾಡ್ತದೆ ಈಗ ಮುಖ್ಯವಾಗಿ ಈಗ ಗ್ರಾಹಕ ದಿನಾಚರಣೆ ದಿವಸ ಯಾತಕ್ಕೆ ವಿಶೇಷ ಆಯಿತು ಈ ವರ್ಷಕ್ಕೆ ಅಂದ್ರೆ 2019 ಅಲ್ಲಿ ಏನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಬದಲಾವಣೆ ನಾವು ತಂದಿದ್ದೀವಿ ಅದನ್ನು ಕ್ರಿಯಾಶೀಲ ಮಾಡಲಿಕ್ಕೆ ನಮ್ಮ ಕನ್ಸ್ಯೂಮರ್ ರಿಡ್ರೆಸಲ್ ಫೋರಂ ಅಂದ್ರೆ ಪ್ರತಿ ಜಿಲ್ಲೆ ಮಟ್ಟದಲ್ಲಿ ಒಂದು ಕನ್ಸ್ಯೂಮರ್ ರಿಡ್ರೆಸಲ್ ಫೋರಂ ಇದೆ ಅದನ್ನು ಎಲ್ಲರಿಗೆ ನಾವು ತುಂಬಿಸಿ ಅದನ್ನು ನಾವು ಆಕ್ಟಿವೇಟ್ ಮಾಡಿದ್ದೀವಿ ಇದರಿಂದ ಮತ್ತೆ ಅವರಿಗೆ ರಿಲೀಫ್ ಕೊಡಲಿಕ್ಕೆ ಮೀರಿ ಕೂಡ ಇದೆ ಅದನ್ನು ಕೂಡ 50 ಲಕ್ಷ ತನಕ ಹೆಚ್ಚಿಸಿದ್ದೀವಿ ಸೊ ಅಂದ್ರೆ ಕನ್ಸ್ಯೂಮರ್ಸ್ ಗೆ ಏನಾದರೂ ದೂರುಗಳಿದೆ ಅಥವಾ ಅನ್ಯಾಯ ಆಗಿದೆ ಅಥವಾ ಅವರ ಹಕ್ಕುಗಳಿಗೆ ಏನಾದರೂ ವಯಲೇಟ್ ಮಾಡಿದ್ದಾರೆ ಅದನ್ನು ಅವರು ಅದಕ್ಕೆ ಏನು ಪ್ರೊಸೀಜರ್ ಎಲ್ಲ ಮತ್ತು ಕಾಯ್ದೆ ಕಾನೂನು ನಾವೆಲ್ಲ ಸೆಟಪ್ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡಲಿಕ್ಕೆ ಮತ್ತೆ ಗ್ರಾಹಕರಿಗೆ ಈ ವಿಷಯ ಬಗ್ಗೆ ಗೊತ್ತಿದೆ ಯಾವುದೋ ರೀತಿ ಅವರು ಈ ಕನ್ಸ್ಯೂಮರ್ ಫೋರಂಗೆ ಹೋಗಬಹುದು ಅವರ ಹಕ್ಕುಗಳು ಏನಿದೆ ಅದನ್ನು ಹಾಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಆ ಕಾರಣಕ್ಕಾಗಿ ಈ ಅವೇರ್ನೆಸ್ ಕಾರ್ಯಕ್ರಮ ಈ ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಮುಖ್ಯ ಇದೆ ಸರ್ ಇದು ವಿಶ್ವದಲ್ಲಿ ನಡೀತಾ ಇರುವಂತಹ ಮೊಟ್ಟ ಮೊದಲ ಕಾರ್ಯಕ್ರಮ ಅಷ್ಟು ಮಾಡಿದ್ರು ಅಂತ ಇವರು ಜಾನ್ ಕರಡಿಟರಲ್ಲಿ ಸ್ವಲ್ಪ ಮಾಡಿದ್ರು ಈ ವಿಚಾರದಲ್ಲಿ ಯಾವ ರೀತಿ ಅವೇರ್ನೆಸ್ ಮಾಡಿ ಮುಂಬರುವ ದಿನಗಳಲ್ಲಿ ಎಚ್ಚೆತ್ತುಕೊಳ್ಬೇಕು ಅಂತ ನಿಮ್ಮ ಇದು ಹೇಳ್ತಾ ಇದು ಸಾಮಾನ್ಯವಾಗಿ ನಡೆದಿದೆ ಈ ವರ್ಷ ಮುಖ್ಯವಾಗಿ ಮುಖ್ಯ ಮಾಡಿ ನಾವು ಮಾಡಿದ್ದೀವಿ ನನ್ನ ಪ್ರಕಾರ ಕನ್ಸ್ಯೂಮರ್ಸ್ಗೆ ನಾವು ಎಲ್ಲ ಕನ್ಸ್ಯೂಮರ್ಸ್ ಇರ್ತೀವಿ ನೀವು ಕನ್ಸ್ಯೂಮರ್ ನಾನು ಕನ್ಸ್ಯೂಮರ್ಸ್ ನಂದು ಕೂಡ ತುಂಬಾ ದುರುಗಡುತ್ತು ನನಗೆ ಐಡಿಯಾ ಇರಲಿಲ್ಲ ಅವಾಗ ಇಷ್ಟು ನಮ್ಮ ಹತ್ರ ಸಮರ್ಥ ಇದೆ ಇಷ್ಟು ನಮಗೆ ರಿಲೀಫ್ ಸಿಗಬಹುದು ಇದನ್ನು ಶಾಲೆ ವತಿಯಿಂದ ನಾವು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಶಾಲೆ ಮತ್ತು ಕಾಲೇಜುಗಳಲ್ಲಿ ಯಾಕೆಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಮುಂದೆ ಆಗಿ ಅವರೇ ಗ್ರಾಹಕರು ಆಗ್ತದೆ ಸೊ ಅವರಿಗೆ ಅವರ ಹಕ್ಕು ಬಗ್ಗೆ ಮಾಹಿತಿ ತಿಳುವಳಿಕೆ ಬೇಕು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ನಾವು ಕಾರ್ಯಕ್ರಮವನ್ನು ಸ್ವಲ್ಪ ನಮ್ಮ ಕಡೆಗೆ ಸ್ವಲ್ಪ ಹೆಚ್ಚಿಸ್ತೇವೆ ಅದಕ್ಕೆ ನಾನು ಹೇಳಿದ್ದು ಪ್ರಚಾರ ಮತ್ತು ಪ್ರಸಾರದ ಕೂಡ ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಅದು ಅವರಿಗೆ ಸ್ವಲ್ಪ ಬೆನಿಫಿಟ್ಸ್ ಇದೆ